ಗೋವಿಂದ ಪೂಜಾರಿ ವಿರುದ್ಧವೇ ಸ್ವಾಮೀಜಿ ದೂರನ್ನ ದಾಖಲಿಸಿದ್ರು. ಆಗಸ್ಟ್ 9ರಂದೇ ಅಭಿನವ ಹಾಲಶ್ರೀ ಸ್ವಾಮೀಜಿ ದೂರನ್ನ ನೀಡಿದ್ರು. ಚೈತ್ರ ಕುಂದಾಪುರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಗೋವಿಂದ ಪೂಜಾರಿ ಈಗ ಇದ್ದಾರೆ. ಗೋವಿಂದ ಪೂಜಾರಿ ವಿರುದ್ಧವೇ ಸ್ವಾಮೀಜಿ ದೂರನ್ನ ಕೊಟ್ಟಿದ್ರು. ಅದು ಈ ಹಿಂದೆ ಆಗಸ್ಟ್ 9ರಂದೇ ಅಭಿನವ ಹಾಲಶ್ರೀ ಸ್ವಾಮೀಜಿ ದೂರನ್ನ ನೀಡಿದ್ರು. ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ ವಂಚಿಸಿದ್ದಾರೆ. ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುತ್ತಿರೋದಾಗಿ ದೂರನ್ನ ಕುದ್ದು ಸ್ವಾಮೀಜಿಗಳೇ ನೀಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ವಿರುದ್ಧವೇ ಅಪಪ್ರಚಾರ ಮಾಡುತ್ತಿದ್ದಾರೆ ಅನ್ನೋ ದೂರನ್ನ ಕುದ್ದು ಅಭಿನವ ಹಾಲಶ್ರೀ ಸ್ವಾಮಿಗಳೇ ನೀಡಿದ್ರು. ಗೋವಿಂದ ಬಾಬು ಮತ್ತು ಅವರ ಆಪ್ತರ ವಿರುದ್ಧ ದೂರನ್ನ ಅಭಿನವ ಶ್ರೀಗಳು ನೀಡಿದ್ರು. ದೂರನ್ನ ಆಧರಿಸಿ ಎನ್ಸಿಆರ್ ಅನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಇನ್ನು ನಾವು ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸ್ವಾಮೀಜಿ ಕೊಟ್ಟಿರೋ ಅಂತ ದೂರಿನ ಪ್ರತಿ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ. ನೇರವಾಗಿ ಆಗಸ್ಟ್ 9ರಂದೇ ಅಭಿನವ ಹಾಲಶ್ರೀ ಸ್ವಾಮಿಗಳು ದೂರನ್ನ ನೀಡಿದ್ರು. ಸದ್ಯ ಪ್ರಕರಣದ ಆರೋಪಿ ಹಾಲಶ್ರೀ ಸ್ವಾಮೀಜಿ ಅವರು ಕೂಡ ಆರೋಪಿ ಇದ್ದಾರೆ. ಆದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿಕ್ಕಿಂತ ಮುಂಚಿತವಾಗಿಯೇ ಆಗಸ್ಟ್ 9ರಂದೇ ಅಭಿನವ ಹಾಲಶ್ರೀ ಸ್ವಾಮಿಗಳು ದೂರನ್ನ ನೀಡಿದ್ರು. ಗೋವಿಂದ ಬಾಬು ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ವಿರುದ್ಧ ಒಂದಷ್ಟು ತಪ್ಪು ಮಾಹಿತಿಗಳನ್ನು ಹಾಕಲಾಗ್ತಾ ಇದೆ ಅಂತ 9ನೇ ತಾರೀಕೆ ದೂರನ್ನ ದಾಖಲಿಸಿದ್ರು. ನೇರವಾಗಿ ಆಗಸ್ಟ್ 9ರಂದೇ ಅಭಿನವ ಹಾಲಶ್ರೀ ಸ್ವಾಮಿಗಳು ದೂರನ್ನ ನೀಡಿದ್ರು. ಈಗ ದಾಖಲಾಗಿರೋ ದೂರಿಗಿಂತ ಮುಂಚಿತವಾಗಿಯೇ ಅಭಿನವ ಹಾಲಶ್ರೀ ಸ್ವಾಮಿಗಳು ದೂರನ್ನ ನೀಡಿದ್ರು. ಆ ದೂರಿನ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಆ ದೂರನ್ನ ಕೂಡ ನಾವು ನೇರವಾಗಿ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀವಿ. ಆಗಸ್ಟ್ 9ರಂದೇ ಅಭಿನವ ಹಾಲಶ್ರೀ ಸ್ವಾಮಿಗಳು ದೂರನ್ನ ನೀಡಿದ್ರು. ಬೆಂಗಳೂರಿನ ಆರ್ಆರ್ ನಗರ ಪೊಲೀಸರು ಇದನ್ನು ನಿರ್ಲಕ್ಷ್ಯ ಮಾಡಿದ್ರಾ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಚೈತ್ರ ಕುಂದಾಪುರ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪಟ್ಟಿಯಲ್ಲಿ ಇರುವಂತ ಅಭಿನವ ಹಾಲಶ್ರೀ ಸ್ವಾಮಿಗಳು ಆಗಸ್ಟ್ 9ರಂದೇ ದೂರನ್ನ ನೀಡಿದ್ರು. ಬೆಂಗಳೂರಿನ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಅವರು ದೂರನ್ನ ನೀಡಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು, ಈಗ ನೋಡಿ, ಒಂದು ಕಡೆ ಗೋವಿಂದ ಬಾಬು ದೂರುದಾರ ಅಂತ ಹೇಳಲಿಕ್ಕಿಂತ ಮುಂಚಿತವಾಗಿಯೇ ಅಭಿನವ ಹಾಲಶ್ರೀ ಸ್ವಾಮಿಗಳು ಆಗಸ್ಟ್ 9ರಂದೇ ಬೆಂಗಳೂರಿನ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರನ್ನ ಕಾಪಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಇದೆ. ದೂರಿನಲ್ಲಿ ಯಾವೆಲ್ಲ ವಿಷಯ ಉಲ್ಲೇಖ ಮಾಡಿದ್ದಾರೆ ವಿಷ್ಣು? ಮಧುಸೂದನ್, ಈ ಒಂದು ಪ್ರಕರಣಕ್ಕೆ ಇದೊಂದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಹಾಲಶ್ರೀ ಸ್ವಾಮಿಯ ವಿರುದ್ಧ ಈಗಾಗಲೇ ಆರೋಪ ಕೇಳಬರುವಂಥದ್ದು, ಹಾಲಶ್ರೀ ಸ್ವಾಮಿಯು ಕೂಡ ಗೋವಿಂದ ಬಾಬು ಪೂಜಾರಿ ಅವರಿಂದ 1.5 ಕೋಟಿ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಒಂದು ಕಡೆ ಇರುವಂಥದ್ದು. ಅದು ಈಗ ಪ್ರೆಸೆಂಟ್ ದಾಖಲಾಗಿರುವಂಥ FIR ಬಂಡೆಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುವಂಥ FIR ಅವರ ವಿರುದ್ಧ ಬಂದಿರುವಂತಹ ಆರೋಪ. ಇನ್ನು CCB ತನಿಖೆ ವೇಳೆಯಲ್ಲೂ ಕೂಡ ಈಗ ಅವರಿಗೋಸ್ಕರ ಹುಡುಕಾಟ ನಡೆಸಿದ್ವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಅದಲ್ಲದೆ ಇವತ್ತು ಅವರಿದ್ದಂತಹ ಮಠಕ್ಕೆ ಹೋಗಿ ಮಹಜರ್ ನಡೆಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಮಠದಲ್ಲಿರುವಂತಹ CCTV ದೃಶ್ಯಗಳನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಅನೇಕ ಅಂಶಗಳನ್ನು ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸುವಂಥ ಕೆಲಸ ಆಗ್ತಿದೆ. ಆದರೆ ಇದರಲ್ಲಿ ಈಗ ಗೊಂದಲ ಮೂಡ್ತಿರುವಂಥ ವಿಚಾರ ಏನಂತಂದರೆ, ಈ ವಿಚಾರ ಏನಿದೆ ಅಂದರೆ ಈ ರೀತಿ ವಂಚನೆ ಮಾಡಿದಂಥ ಆರೋಪ ಏನಿದೆ, ಈ ಆರೋಪ ಸುಮಾರು 1 ತಿಂಗಳ ಮುಂಚೆನೆ ಗೊತ್ತಾಗಿರುವಂಥದ್ದು. ಅದರಲ್ಲಿ ನಾವು ನೋಡ್ತಾ ಹೋಗ್ಬೋದು, ಕಳೆದ ತಿಂಗಳು 9ನೇ ತಾರೀಕು ಸ್ವತಃ ಹಾಲಶ್ರೀ ಸ್ವಾಮಿಯವರು ಆರ್ ಆರ್ ನಗರ ಪೊಲೀಸರಿಗೆ ದೂರು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ರೀತಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಹಣವನ್ನು ಪಡೆದುಕೊಂಡು MLA ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ವಂಚನೆ ಮಾಡಿದಂತಹ ಆರೋಪ ಇದೆ. ವಂಚನೆ ಮಾಡುವಂತಹ ವ್ಯಕ್ತಿಗಳು ಅಂದರೆ ಅದರಲ್ಲಿ ಇವರು ಕೂಡ ಇನ್ವಾಲ್ವ್ ಇದ್ದಾರೆ ಅಂತ ನನ್ನ ವಿರುದ್ಧ ಸುಖ ಸುಮ್ಮನೆ ಸೋಷಿಯಲ್ ಮೀಡಿಯಾ ಮೂಲಕ ಪೋಸ್ಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಜನರ ಹೆಸರನ್ನು ಕೂಡ ಅವರು ಉಲ್ಲೇಖವನ್ನು ಮಾಡುವಂಥದ್ದು. ಮೊದಲನೇದಾಗಿ ಗೋವಿಂದ ಬಾಬು ಪೂಜಾರಿ ಅವರ ಹೆಸರನ್ನು ಉಲ್ಲೇಖವನ್ನು ಮಾಡ್ತಾರೆ. ಎರಡನೇದಾಗಿ ಹರ್ಷ ಮಂಡಲ್ ಅಂತೇಳಿ ಉಡುಪಿ ಮೂಲದ ವ್ಯಕ್ತಿ. ಮೂರನೇ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತನಾಗಿರುವಂತಹ ಸೀನಪ್ಪ ಶೆಟ್ಟಿ ಅಂತೇಳಿ. ನಾಲ್ಕನೇ ವ್ಯಕ್ತಿ ದಿನೇಶ್ ನಾಯಕ್ ಹಳ್ಳಿ ಮೊನೆ ಅಂದರೆ ಹಳ್ಳಿ ಹೊಳೆ ಅಂತ ವ್ಯಕ್ತಿ. ಈ 4 ಮಂದಿಯ ವಿರುದ್ಧ ಇವರು ಹೋಗಿ ದೂರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಕಾರಣ ಏನಂತಂದರೆ, ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ದೂರಿನ ಪ್ರತಿ ಸಿಕ್ಕಿದೆ ಅಂತೇಳಿ ನ್ಯೂಸ್ ಫಸ್ಟ್ ವರದಿ ಮಾಡ್ತಿಲ್ಲ. ಇದಾದ ಬಳಿಕ ಅವರು ಕೊಟ್ಟಂತಹ ದೂರಿನ ಪ್ರತಿ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನಲ್ಲಿ ಕೇಳಿದಂತಹ ವೇಳೆಯಲ್ಲಿ ನಮಗೆ ಸಿಕ್ಕಿದ್ದೇನಂತಂದರೆ, ಪೊಲೀಸರು ಈ ಒಂದು ಪ್ರಕರಣವನ್ನು ಕಾಗ್ನಿಸೆನ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ಅಂದರೆ ಈ ರೀತಿ ವಿನಾಕಾರಣ ಪೋಸ್ಟ್ ಮಾಡ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಚೈತ್ರ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬರುತ್ತೆ, ಒಂದು ಕಡೆ ಸ್ವಾಮೀಜಿ ಅವರ ವಿರುದ್ಧ ಆರೋಪ ಕೇಳಿಬರುತ್ತೆ. ಜೊತೆಗೆ ಕೆಲವೊಂದಷ್ಟು ಮಂದಿ ಹೆಸರು ಬಂದಂಥ ಸಂದರ್ಭದಲ್ಲೂ ಕೂಡ ಅದರಲ್ಲೇ ಪ್ರಮುಖವಾಗಿ ಸುಮಾರು ಕೋಟಿಗಟ್ಟಲೆ ವ್ಯವಹಾರ ನಡೆದಿದೆ, MLA ಟಿಕೆಟ್ಗೋಸ್ಕರ ವಂಚನೆ ಮಾಡಲಾಗಿದೆ ಅನ್ನೋ ಒಂದು ಅಂಶವೂ ಕೂಡ ಬರುತ್ತೆ. ಆದರೆ
ಆದರೆ ಅದ್ಯಾವುದನ್ನು ಕೂಡ ಆರ್ ಆರ್ ನಗರ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿಲ್ಲ. ಆಲಶ್ರೀ ಸ್ವಾಮಿ ಕೊಟ್ಟಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ದೂರು ಪಡ್ಕೊಂಡಿದ್ದಾರೆ, ಇದರಲ್ಲಿ ಕಾಗ್ನಿಸ್ ತೆಗೆದುಕೊಳ್ಳುವಂತದ್ದು ಯಾವುದೂ ಇಲ್ಲ ಅಂತ ಹೇಳಿ ಅದನ್ನು ಎನ್ ಸಿ ಆರ್ ಮಾಡುವಂತ ಕೆಲಸವನ್ನ ಆರ್ ಆರ್ ನಗರ ಪೊಲೀಸರು ಮಾಡ್ತಾರೆ. ಈ ರೀತಿ ಮಾಡಿದ್ದೆ ಈ ಪ್ರಕರಣ ಇವತ್ತು ಒಂದು ತಿಂಗಳು ಅಂದ್ರೆ ಇಲ್ಲಿ ಒಂದು ಕಡೆ ಇದು ನೇರವಾಗಿ ಪೊಲೀಸರಿಗೆ ಸಮಸ್ಯೆ ಆಗುವಂತದ್ದು. ಈಗ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಂತಹ ಪೊಲೀಸರಿಗೆ ಇವರು ಒಂದು ತಿಂಗಳು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಸಾಕ್ಷಿ ಹುಡುಕ್ತಾರೆ ಇವರು? ಎಂಟೈರ್ ಸಾಕ್ಷಿನೇ ಡಿಸ್ಟ್ರಾಯ್ ಆಗುತ್ತೆ. ಕಾರಣ ಏನಂತಂದ್ರೆ ಒಂದ್ಸಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದಂತೆ ಪ್ರಕರಣ ಅದಾದ ಬಳಿಕ ಎಲ್ಲಾ ವಿಕ್ಟಿಮ್ ಗಳಿರಬಹುದು, ಯಾರೇ ಅಕ್ಯೂಸ್ ಆಗಿರಬಹುದು, ಅವರಿಗೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಅದರ ಬೇಸ್ ಮೇಲೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆಗಳು ಇರುವಂತದ್ದು ಮೊದಲು. ಹೀಗಾಗಿ ಈ ಒಂದು ಪ್ರಕರಣ ನೋಡ್ತಾ ಇದ್ದ ಸಂದರ್ಭದಲ್ಲಿ ಒಂದ್ ಕಡೆ ಆರ್ ಆರ್ ನಗರ ಪೊಲೀಸರು ನೆಗ್ಲಿಜೆನ್ಸ್ ಕಾಣುತ್ತೆ, ಎರಡನೇದಾಗಿ ತಾನು ಸಿಕ್ಕಿ ಬೀಳ್ತೀನಿ, ತನ್ನ ಮೇಲೆ ಮುಂದಿನ ದಿನಗಳಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಅನ್ನೋ ಒಂದು ಭಯವೂ ಕೂಡ ಇರಬಹುದು ಯಾರಿಗೆ? ಆಲಶ್ರೀ ಸ್ವಾಮಿ ಅವರಿಗೆ. ಹಾಗಾಗಿ ತಾನೇ ಮುಂದಾಲೋಚನೆ ಮಾಡಿ ಒಂದು ತಿಂಗಳ ಮುಂಚೆ ದೂರು ಕೊಡುವಂತ ಕೆಲಸವನ್ನು ಮಾಡಿದ್ರ, ಇದು ಒಂದ್ ಕಡೆ ಪ್ರಶ್ನೆ. ಎರಡನೇದಾಗಿ ಈ ನಾಲ್ಕು ಜನರ ಮೇಲೆ ದೂರು ಕೊಟ್ಟಿದ್ದಾರೆ. ಇಲ್ಲಿ ಸೀನಪ್ಪ ಶೆಟ್ಟಿ ಇರಬಹುದು, ಮತ್ತೆ ಇರುವಂತಹ ಅದರಲ್ಲಿ ಹರ್ಷ ಮಂಡಲ್ ಇರಬಹುದು, ಇವರೆಲ್ಲರಿಗೂ ಕೂಡ ಮೊದಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಇದೆ. ಅವರೆಲ್ಲರೂ ಕೂಡ ಫೇಸ್ಬುಕ್ ನಲ್ಲಿ ನಮ್ಮ ಹತ್ರ ಈಗ ನಾವು ನೋಡಬಹುದು, ನಮ್ಮ ಪೇಜ್ ಅಲ್ಲಿ ಅವರ ಪೇಜ್ ಗಳನ್ನು ಕೂಡ ನ್ಯೂಸ್ ಫಸ್ಟ್ ಹುಡುಕುವಂತ ಕೆಲಸವನ್ನು ಮಾಡ್ತು. ಯಾರ ವಿರುದ್ಧ ದೂರು ಕೊಟ್ಟಿದೆ, ಅವ್ರು ಏನ್ ಪೋಸ್ಟ್ ಮಾಡಿದ್ರೆ ಅಂತಲೂ ಕೂಡ ಹುಡುಕಿದ್ವಿ. ಹುಡುಕಿದಂತ ಸಂದರ್ಭದಲ್ಲಿ ಅವರು ನೇರವಾಗಿ ಈ ವ್ಯಕ್ತಿಗಳನ್ನ ಅಂದ್ರೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಅವರಿಗೆ ಟೀಸ್ ಮಾಡುವಂತಹ ರೀತಿಯಲ್ಲಿ ಮತ್ತೆ ಈ ಅಮೌಂಟ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಜೊತೆಗೆ ಇವರು ಇನ್ವಾಲ್ವ್ಮೆಂಟ್ ಸಂಬಂಧಪಟ್ಟಂತೆ ಮಾಡ್ತಾರೆ, ಮತ್ತೆ ಅದರಲ್ಲಿ ಮತ್ತೆ ಪ್ರಮುಖವಾಗಿ ವಿಶ್ವನಾಥ್ ಶೆಟ್ಟಿ ಅಂತೇಳಿ ವಿಶ್ವನಾಥ್ ಜಿ ಅಂತ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿದ್ರಲ್ಲ, ಆ ಸ್ವಾಮೀಜಿ ಸಂಬಂಧಪಟ್ಟಂಗೆ ಉಲ್ಲೇಖವನ್ನು ಮಾಡ್ತಾರೆ. ಸ್ವಾಮೀಜಿ ಕಾಶ್ಮೀರದ ಸಾವನ್ನಪ್ಪಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಒಂದು ತಿಂಗಳ ಮುಂಚೆನೆ ಇದೆಲ್ಲ ವಿಚಾರ ಈಗಾಗಲೇ ಪಬ್ಲಿಕ್ ಆಗಿತ್ತು, ಅದಾದರೂ ಕೂಡ ಯಾಕೆ ಆರ್ ಆರ್ ನಗರ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ? ಇದು ಒಂದು ಕಡೆ ಪ್ರಶ್ನೆ. ಇದರ ನಡುವೆ ಈ ಒಂದು ಪ್ರಕರಣ ಒಂದು ತಿಂಗಳ ನಂತರ ರಿಜಿಸ್ಟರ್ ಆಗಿರುವಂಥದ್ದು ಬಹುತೇಕ ಬೇರೆ ಬೇರೆ ಆಯಾಮಗಳಿಗೆ ಬೇರೆ ಬೇರೆ ಅನುಮಾನಗಳಿಗಂತೂ ಎಡೆ ಮಾಡಿಕೊಟ್ಟಿರುವಂಥದ್ದು ಸತ್ಯ. ಮಧುಸೂದನ್, ಧನ್ಯವಾದ ವಿಷ್ಣು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.